ಕೈ ಹೈಕಮಾಂಡ್ ಸರ್ವೆ ಲೆಕ್ಕ ಔಟ್ ಬಿ ಎಸ್ ವೈ ನಡೆಯೇ ಕಾಂಗ್ರೆಸ್ಗೆ ಲಾಭವೇ ದಳದ ಬಲ ಕುಗ್ಗಿಸೋದಿಲ್ಲವೇ ಡಿ ಕೆ ಶಿವಕುಮಾರ್ ಹಾಗಿದ್ರೆ ಯಾರಿಗೆಷ್ಟು ಸ್ಥಾನ ಅನ್ನೋದನ್ನು ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೈಕಾನೊತ್ತಿ ಮೊದಲೇ ಮುಖ್ಯಮಂತ್ರಿ ಘೋಷಿಸುವುದಿಲ್ಲ ರಾಹುಲ್ ಗಾಂಧಿ ಖಡಕ್ ಹೇಳಿಕೆ ಅನ್ನುವಂತಹ ಒನ್ ಇಂಡಿಯಾ ಕನ್ನಡ ವೆಬ್ಸೈಟ್ನ ಈ ವರದಿ ಅಸಲಿ ಸಂಗತಿಯೊಂದನ್ನು ಬಿಚ್ಚಿಟ್ಟಿದೆ ಮೊಟ್ಟ ಮೊದಲ ಸಲ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಆಂತರಿಕ ಸರ್ವೆ ಏನಿದೆ ಕರ್ನಾಟಕದ್ದು ಅದರ ಒಂದು ಲೆಕ್ಕಾಚಾರವನ್ನು ಹೇಳಿಕೊಂಡಿದೆ ಈ ಸಂಗತಿಯನ್ನು ಒನ್ ಇಂಡಿಯಾ ಕನ್ನಡ ತನ್ನ ವರದಿಯಲ್ಲಿ ಸರ್ವೆಯ ಲೆಕ್ಕಾಚಾರಗಳನ್ನು ಕೂಡ ಮೆನ್ಷನ್ ಮಾಡಿದೆ ದಾಖಲಿಸಿದೆ ವಿಶೇಷ ಅಂದರೆ ಸಿ ಎಂ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ ಅದು ಕರ್ನಾಟಕ ಕಾಂಗ್ರೆಸ್ನ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಸಿದ್ದರಾಮಯ್ಯ ಅವರು ಆದರೆ ಘೋಷಣೆಯನ್ನು ಮಾಡೋದಿಲ್ಲ ಇದರಿಂದಾಗಿ ಒಂದಷ್ಟು ಮನಸ್ತಾಪಗಳು ಗೊಂದಲಗಳು ವ್ಯತ್ಯಾಸಗಳು ಎದುರಾಗಬಹುದು ಅದು ರಿಸಲ್ಟ್ನಲ್ಲಿ ಬಹುದೊಡ್ಡ ಪ್ರಭಾವವನ್ನು ಬೀರಬಹುದು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಈಗಲೇ ಘಂಟಾಘೋಷವಾಗಿ ಘೋಷಣೆ ಮಾಡೋದಿಲ್ಲ ಇದು ಒಂದು ಲೆಕ್ಕ ಯಾಕೆ ಸಿದ್ದರಾಮಯ್ಯ ಅವರನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಎಸ್ ಕೆ ವರದಿ ಸುನೀಲ್ ಕನ್ನುಗೋಲು ಅವರ ವರದಿ ಕಾಂಗ್ರೆಸ್ ಹೈಕಮಾಂಡ್ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರ ಶಿಷ್ಯ ಸುನೀಲ್ ಕನುಗೋಲು ಅವರನ್ನು ಕರ್ನಾಟಕಕ್ಕೆ ಆರು ತಿಂಗಳ ಮುಂಚೆ ಕಳಿಸ್ಕೊಟ್ಟಿತ್ತು ಈಗಾಗಲೇ ಅವರು ಆರು ತಿಂಗಳ ಅವಧಿಯಲ್ಲಿ ಹಲವು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಸಾಕಷ್ಟು ಅಧ್ಯಯನ ನಡೆಸಿ ಒಂದಷ್ಟು ಸೀಕ್ರೆಟ್ ಸರ್ವೆಗಳನ್ನು ಮಾಡುವ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಗೆಲ್ಲೋಕ್ಕಾಗುತ್ತಾ ಇಲ್ವಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ವರದಿಯ ರೂಪದಲ್ಲಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಸುನೀಲ್ ಕನುಗೋಲು ಅವರ ಪ್ರಕಾರ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಗೆಲ್ಲುವಂತಹ ವಾತಾವರಣ ಇದೆ ಬಿ ಎಸ್ ಯಡಿಯೂರಪ್ಪ ಅವರ ನಡೆ ಬಿ ಜೆ ಪಿಗೆ ಎಷ್ಟು ಕಷ್ಟನೋ ಕಾಂಗ್ರೆಸ್ಗೆ ಅಷ್ಟೇ ಲಾಭವನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಸುನೀಲ್ ಕನ್ನುಗೋಲು ಅವರ ಒಂದು ವರದಿಯ ಸಾರಾಂಶವಾಗಿದೆಯಂತೆ ಇನ್ನು ಡಿ ಕೆ ಶಿವಕುಮಾರ್ ಅವರನ್ನು ನೆಚ್ಚಿಕೊಂಡು ಒಕ್ಕಲಿಗ ಸಮುದಾಯದ ಮತಗಳನ್ನು ಕಾಂಗ್ರೆಸ್ಗೆ ಸೆಳಿಬಹುದು ಅನ್ನುವಂತಹ ಒಂದು ಯೋಚನೆ ಏನಾದರೂ ನೀವು ಮಾಡಿದರೆ ಅದನ್ನು ತೆಗೆದಾಕಿ ಯಾಕಂದರೆ ದಳಪತಿಗಳ ಎದುರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಮತಗಳನ್ನು ಸೆಳೆಯುವಲ್ಲಿ ವಿಫಲರಾಗ್ತಾರೆ ಯಾಕಂದರೆ ಒಕ್ಕಲಿಗ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ದೇವೇಗೌಡರನ್ನು ಮಾತನ್ನು ತಪ್ಪಿ ಯಾರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕುವಂತಹ ವಾತಾವರಣ ಇಲ್ಲ ಬದಲಾಗಿ ವೈಯಕ್ತಿಕ ವರ್ಚಸ್ಸಿನ ಒಂದಷ್ಟು ನಾಯಕರು ಕೃಷ್ಣ ಬೈರೇಗೌಡರು ಇರಬಹುದು ಇನ್ನುಳಿದಂತೆ ಅವರು ಇರಬಹುದು ಈ ಥರದ ನಾಯಕರಿಗಷ್ಟೇ ವೈಯಕ್ತಿಕ ವರ್ಚಸ್ಸಿನಿಂದ ಒಕ್ಕಲಿಗ ಸಮುದಾಯದ ಮತಗಳನ್ನು ಕಾಂಗ್ರೆಸ್ಗೆ ತರಿಸಿಕೊಡುವಂತಹ ತಾಕತ್ತಿದೆ ಇನ್ನು ರಾಮನಗರದಲ್ಲಿ ಕನಕಪುರ ಮತ್ತು ಬೆಂಗಳೂರು ಗ್ರಾಮಾಂತರದ ಒಂದಷ್ಟು ಕ್ಷೇತ್ರಗಳಲ್ಲಷ್ಟೇ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಮತಗಳನ್ನು ತಮ್ಮತ್ತ ಸೆಳೆಯೋಕೆ ಸೆಳೆಯೋಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಸುನೀಲ್ ಕನ್ನುಗೋಲು ಅವರ ವರದಿಯ ಬಹುಮುಖ್ಯ ಸಾರಾಂಶ ಇದೇ ಕಾರಣಕ್ಕೋಸ್ಕರನೇ ಒಂದು ವೇಳೆ ದಳಕ್ಕೆ ಸಂಕಷ್ಟ ಅಂತ ಎದುರಾದರೆ ಅದು ಒಕ್ಕಲಿಗ ಸಮುದಾಯದ ಮತವಿಭಜನೆಯಿಂದಲ್ಲ ಬದಲಾಗಿ ಸಿದ್ದರಾಮಯ್ಯ ಅವರ ಅಹಿಂದ ಲೆಕ್ಕಾಚಾರ ಮತ್ತು ಸಮೀಕರಣಗಳಿಂದಷ್ಟೇ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಇನ್ನು ಬಿ ಎಸ್ ಯಡಿಯೂರಪ್ಪ ಅವರ ಬಹುದೊಡ್ಡ ಪ್ಲಾನ್ನಿಂದಾಗಿ ದಳದ ಪಾಲಾಗುತ್ತಿದ್ದಂತಹ ಹಳೆ ಮೈಸೂರು ಭಾಗದ ಲಿಂಗಾಯತ ಸಮುದಾಯದ ಮತಗಳು ಕೂಡ ವಿಭಜನೆಯಾಗಲಿವೆ ದಳಕ್ಕೆ ಸಿಗೋದಿಲ್ಲ ಅನ್ನುವಂಥದ್ದು ಸುನೀಲ್ ಕನ್ನುಗೋಲು ಅವರ ಲೆಕ್ಕಾಚಾರ ಆಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ನ ಆಂತರಿಕ ಸರ್ವೆಯ ಲೆಕ್ಕಾಚಾರ ಏನು ಅಂತ ನೋಡಿದ್ರೆ ಕಾಂಗ್ರೆಸ್ ನೂರಿಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲಬಹುದು ಅಂತಿದೆ ಕಾಂಗ್ರೆಸ್ನ ಆಂತರಿಕ ಸರ್ವೆಯ ಲೆಕ್ಕಾಚಾರ ಇನ್ನು ಬಿ ಜೆ ಪಿ ಅರವತ್ತೈದು ಸ್ಥಾನಗಳನ್ನು ಗೆಲ್ಲಬಹುದು ಕಾರಣ ಬಿ ಎಸ್ ವೈ ಎಫೆಕ್ಟ್ ಬಹುದೊಡ್ಡ ಹೊಡೆತವನ್ನು ಬಿ ಜೆ ಪಿಗೆ ಕೊಡಲಿದೆ ಇನ್ನು ಜೆ ಡಿ ಎಸ್ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲಬಹುದು ಯಾಕಂದರೆ ಒಂದಷ್ಟು ಪ್ರಾಮಾಣಿಕ ಶಾಸಕರನ್ನು ಕಳ್ಕೊಳ್ತಿರ್ತಕ್ಕಂತಹ ಬಿ ಜೆ ಡಿ ಎಸ್ಗೆ ವೈಯಕ್ತಿಕ ವರ್ಚಸ್ಸಿನ ನಾಯಕರು ಕೈಕೊಟ್ಟ ಕಾರಣಕ್ಕೋಸ್ಕರ ಒಂದಷ್ಟು ಸ್ಥಾನಗಳು ಕಡಿಮೆ ಆಗಬಹುದು ಇಲ್ಲವಾದಲ್ಲಿ ಅದು ನಿಜಕ್ಕೂ ಮೂವತ್ತೈದರಿಂದ ನಲವತ್ತು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋದು ಕಾಂಗ್ರೆಸ್ ಆಂತರಿಕ ಸಮೀಕ್ಷೆ ಲೆಕ್ಕಾಚಾರ ಇನ್ನು ಇತರರು ಈ ಸಲ ಇಂಡಿಪೆಂಡೆಂಟ್ ಸೇರಿದಂತೆ ಪ್ರಜಾಕೀಯ ಸೇರಿದಂತೆ ಇನ್ನುಳಿದ ಪಕ್ಷಗಳು ಕನಿಷ್ಠ ಹನ್ನೆರಡು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋದು ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯ ಲೆಕ್ಕಾಚಾರ ನಿಜಕ್ಕೂ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತಾ ಬಿ ಎಸ್ ವೈ ಅವರ ಎಫೆಕ್ಟ್ ಬಿ ಜೆ ಪಿಗೆ ಬಹುದೊಡ್ಡ ಪಾಠ ಕಲಿಸುತ್ತಾ ಕಾಂಗ್ರೆಸ್ಗೆ ಲಾಭವನ್ನು ತಂದುಕೊಡುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈ ಕಾಣುತ್ತೆ